ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. 17 ತಿಂಗಳು ಕಳೆದರೂ ಕಬ್ಬು ಕಟಾವು ಮಾಡದೆ ಸತಾಯಿಸುತ್ತಿದ್ದಾರೆ. ಬಂಡಿಹೊಳೆ ಗ್ರಾಮದ ಅನ್ನದಾತನಿಗೆ ಅನ್ಯಾಯವಾಗುತ್ತಿದೆ. ಮಂಡ್ಯ ಕೋರಮಂಡಲ ಕಾರ್ಖಾನೆ ಎದುರು ರೈತರ ಆಕ್ರೋಶ. ಮೈಶುಗರ್ ಮತ್ತು ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸಿ ಇದರಿಂದ ರೈತರಿಗೆ ಉಪಯೋಗವಾಗುತ್ತದೆ, ಸಂಸ್ಥೆ ಸುಮಲತಾ ಅಂಬರೀಶ್ ಮನವಿ. ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಶೌಚಾಲಯ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ. ಜೈ ಕರ್ನಾಟಕ ಸಂಘಟನೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ನಮ್ಮ ನಾಡು, ನುಡಿ, ನೆಲ, ಜಲ ಮತ್ತು ಸಂಸ್ಕೃತಿ ಎಂಬುದೇ ಹೆಮ್ಮೆಯ ವಿಚಾರ ಎಂದು ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ನಮ್ಮ ನಾಡು, ನುಡಿ, ನೆಲ, ಜಲ ಮತ್ತು ಸಂಸ್ಕೃತಿ ಎಂಬುದೇ ಹೆಮ್ಮೆಯ ವಿಚಾರ ಎಂದು ಶಾಸಕ ಸುರೇಶ್ ಗೌಡ ಹೇಳಿದರು. ಪಟ್ಟಣದ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಉತ್ತರ ಕರ್ನಾಟಕದ ಜನರು ನೆರೆ ಹಾವಳಿಯಿಂದ ಸಂಕಷ್ಟದಲ್ಲಿದ್ದಾರೆ, ಆದ್ದರಿಂದ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ. ಕನ್ನಡ ನಾಡನ್ನು ಒಗ್ಗೂಡಿಸಿ ಕರ್ನಾಟಕ ಎಂದು ನಾಮಕರಣ ಮಾಡಲು ಶ್ರಮಿಸಿದ ನಾಡ ಪ್ರೇಮಿಗಳನ್ನು ನೆನೆಯುವ ದಿನವಾಗಿದೆ. ನಮ್ಮ ತಾಲೂಕಿನಲ್ಲಿ ಮಾರ್ಕೋನಹಳ್ಳಿ ಜಲಾಶಯದಿಂದ ಮಾಡಲಾಗುತ್ತಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಿಂದ ವಂಚಿತವಾದ ಪ್ರದೇಶಗಳಿಗೆ ಕೆಆರ್ಎಸ್ಎಸ್ನಿಂದ ನೀರು ತರುವ ಯೋಜನೆಯನ್ನು ಮಾಡಲಾಗುತ್ತದೆ ಎಂದರು. ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ ಲೋಹಿತಾಕ್ಷಿ ಪ್ರತಿಭಾ, ಸುನಿಲ್ ಗೌಡ, ಸುಷ್ಮಿತಾ ಅವರನ್ನು ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯತಿ ಅಧ್ಯಕ್ಷ ದಾಸೇಗೌಡ, ಕಾರ್ಯನಿರ್ವಾಹಕ ಅಧಿಕಾರಿ ಅನಂತರಾಜು, ಡಿವೈಎಸ್ಪಿ ವಿಶ್ವನಾಥ್, ಬಿಇಒ ಬಿ ಜಗದೀಶ್, ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಮತ್ತು ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಮಂಡ್ಯ ಕೋರಮಂಡಲ ಕಾರ್ಖಾನೆಯ ಒಳಭಾಗದಲ್ಲಿ ಬಂಡಿಹೊಳೆ ಗ್ರಾಮದಿಂದ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. 17 ತಿಂಗಳಾದರೂ ಕಬ್ಬು ಕಟಾವು ಮಾಡದೆ ಹಾಗೂ ಕಬ್ಬು ಕಟಾವು ಮಾಡುವ ಕಾರ್ಮಿಕರನ್ನ ಹೆಚ್ಚು ನಮ್ಮ ಭಾಗದಲ್ಲಿ ನೇಮಿಸದೆ ರೈತರ ಕಣ್ಣಿಗೆ ಹಿತಶತ್ರುವಂತೆ ವರ್ತಿಸುತ್ತಿದ್ದಾರೆ. ಇದಲ್ಲದೆ ರೈತ ಮಳೆ ಇಲ್ಲದೆ ಅರ್ಧ ಫಸಲು ಒಣಗಿದ್ರೂ ಇನ್ನುಳಿದ ಬೆಳೆಯನ್ನ ಆದರೂ ಸೂಕ್ತ ಸಮಯಕ್ಕೆ ಕಾರ್ಖಾನೆಗಳು ಕಟಾವು ಮಾಡುತ್ತಾರೆ ಎಂದು ನಿರೀಕ್ಷೆ ಇಟ್ಟರೆ ಕಾರ್ಖಾನೆಯವರ ಬೇಜವಾಬ್ದಾರಿತನದಿಂದ ರೈತ ಕಂಗಾಲಾಗಿದ್ದು ಬಂಡಿಹೊಳೆ ಗ್ರಾಮದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಗ್ರಹಿಸಿ ಕಾರ್ಖಾನೆಯಲ್ಲಿ ಒಂದು ತಾಸಿಗೂ ಅಧಿಕ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಿ ತಮ್ಮ ಸಮಸ್ಯೆನ ಕಾರ್ಖಾನೆಯ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನೂರಾರು ಬಂಡಿಹೊಳೆ ಗ್ರಾಮದ ರೈತರು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಬಿಕೆ, ರಘು, ಮುರುಳಿ, ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ಇನ್ನಿತರ ರೈತರು ಉಪಸ್ಥಿತರಿದ್ದರು. ಈಗ ಫಸ್ಟ್ ನಿಮಗೆ ಸೀನಿಯರ್ ಕಬ್ಬು ತೆಗೀರಿ, 7ನೇ ತಿಂಗಳು ಕಬ್ಬು ಇನ್ನು ಬಂಡಿಯೊಳಲ್ಲಿ ಎಷ್ಟು ಎಕರೆ ಇವೆ, ಕಡಿಯೋರು ಎಷ್ಟು ಜನ ಇದ್ದಾರೆ, ಯಾರಿಗಾದ್ರೂ ನಾವು ತೊಂದರೆ ಕೊಡಿದವ, ಸೌದೆ ಕೊಡ್ತೀವಿ, ಗಾಯ ಕೊಡ್ತೀವಿ, ಅವ್ರು ಎಡವಟ್ಟಾಗಿದೆ ಅಂದ್ರೆ ಯಾವ ಕಬ್ಬು ಕಡಿತವ್ರೆ ಅವ್ರಿಗೂ ನಾವು ಕೊಟ್ಟಿದೀವಿ. ನಮ್ ಕಬ್ಬು ಕಡಿಯೋನಿಗೆ ಮುಂದೆ ನೀವು ದುಡ್ಡು ಕಳ್ಸಿಕೊಟ್ಟಿದ್ರ, ನಾನು ವಯಸ್ಸವ್ರ ದುಡ್ಡು ಕೊಟ್ಟಿಸ್ಕೊಂಡಿದ್ದೀನಿ, ಕಟ್ಟಿಂಗ್ ಬಂದ ಕೊಡ್ತೀನಿ ಕಾರಣ ಅಂತ ಹೇಳಿ ಏನಕ್ಕೆ ಇನ್ನು ಏನ್ ಮಾಡೋದು ನಾವು. ಮಂಡ್ಯ ಜಿಲ್ಲಾಡಳಿತವು ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ಆಯೋಜಿಸಿದ ಬೃಹತ್ ಆರೋಗ್ಯ ಮೇಳ ಯಶಸ್ಸನ್ನ ಕಂಡಿತು. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಅಶೋಕ್ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ಇಂದಿನ ಆರೋಗ್ಯ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಂದಿನ ಬಿಡುವಿಲ್ಲದ ಒತ್ತಡದ ನಡುವೆ ಶಾಸಕ ನಾರಾಯಣಗೌಡ ಅವರಿಗೆ ಕೊಟ್ಟ ಮಾತಿನಂತೆ ಆರೋಗ್ಯ ಮೇಳಕ್ಕೆ ಬಂದಿದ್ದೇನೆ. ಕೃಷ್ಣರಾಜಪೇಟೆ ಶಾಸಕರು ಹೃದಯವಂತರು, ತಾಲೂಕಿನ ಅಭಿವೃದ್ಧಿಗೆ ಬದ್ಧರಾಗಿರುವವರು. ಬದಲಾದ ರಾಜಕಾರಣದಲ್ಲಿ ತಾಲೂಕಿನ ಅಭಿವೃದ್ಧಿಗಾಗಿ ತಮ್ಮ ಶಾಸಕ ಸ್ಥಾನವನ್ನೇ ತ್ಯಾಗ ಮಾಡಿದ್ದಾರೆ. ಮಂಡ್ಯ, ಕೃಷ್ಣರಾಜಪೇಟೆ ಜಿಲ್ಲೆಯಲ್ಲಿಯೇ ಮಾದರಿಯಾಗಿ ಅಭಿವೃದ್ಧಿಯಾಗಬೇಕು ಎಂಬುದು ನನ್ನ ಆಸೆಯೂ ಆಗಿದೆ. ಮಂಡ್ಯ, ಕೃಷ್ಣರಾಜಪೇಟೆ ಪಟ್ಟಣದ 100 ಹಾಸಿಗೆಗಳ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿ ಅಭಿವೃದ್ಧಿ ಮಾಡುವುದು, ನರ್ಸಿಂಗ್ ಕಾಲೇಜಿನ ಸ್ಥಾಪನೆ, ಶಾಶ್ವತ ಕುಡಿಯುವ ನೀರಿನ ಯೋಜನೆಗಳು, ಶಿಳನೇರಿ ಏತ ನೀರಾವರಿ ಯೋಜನೆಯ ಅನುಷ್ಠಾನ ಸೇರಿದಂತೆ ತಾಲೂಕಿನಲ್ಲಿ ಆಗಲೇಬೇಕಾಗಿರುವ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡಲಾಗುವುದು. ನಿಮ್ಮ ಮನೆ ಮಗ ಯಡಿಯೂರಪ್ಪನ ಕೈ ಬಲಪಡಿಸಲು ನಾರಾಯಣಗೌಡರಿಗೆ ಮತ್ತೊಮ್ಮೆ ಶಕ್ತಿ ತುಂಬಿ ಶಾಸಕರನ್ನಾಗಿ ಆಶೀರ್ವಾದ ಮಾಡಿ ಮತ್ತೊಮ್ಮೆ ತಾಲೂಕಿಗೆ ಆಗಮಿಸಿ ಭಾರಿ ಜನಸ್ತಂಭವನ್ನು ಉದ್ದೇಶಿಸಿ ಭಾಷಣ ಮಾಡ್ತೇನೆ, ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ, ಮತ್ತೊಮ್ಮೆ ಬರ್ತೇನೆ ಎಂದು ಬೆಂಗಳೂರಿನ ಕಡೆಗೆ ಹೊರಟರು. ಬೆಳ್ಳಿ ಖಡ್ಗ ಸಮರ್ಪಣೆ ಸಮಾರಂಭದಲ್ಲಿ ಅನರ್ಹ ಶಾಸಕ ನಾರಾಯಣಗೌಡ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಮೈಸೂರು ಪೇಟ ತೊಳಸಿ ಕಾಮಧೇನುವಿನ ಬೃಹತ್ ಗಾತ್ರದ ನೆನಪಿನ ಕಾಣಿಕೆ ನೀಡಿ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಸನ್ಮಾನಿಸಿ ಗೌರವಿಸಿದರು. ಸಂಸದೆ ಸುಮಲತಾ ಅಂಬರೀಷ್ ಮಾತನಾಡಿ, ರೈತರ ಜೀವನಾಡಿಗಳಾದ ಮೈಶುಗರ್ ಮತ್ತು ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಿ ಕಬ್ಬು ಬೆಳೆಗಾರರ ಸಂಕಷ್ಟಗಳನ್ನು ದೂರ ಮಾಡಬೇಕು ಎಂದು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಯಲ್ಲಕ್ಕಿಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಗಣ್ಗೌಡ, ಬಿಜೆಪಿ ರಾಜ್ಯ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ, ಶ್ರೀಮತಿ ದೇವಕಿ ನಾರಾಯಣಗೌಡ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಬೂರ್ಕಳ್ಳಿ ಮಂಜು, ತಾಲೂಕಾ ಪಂಚಾಯತಿ ಸದಸ್ಯೆ ಮೀನಾಕ್ಷಿ, ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕರಾದ ಸ್ವಾಮಿ, ಕೆಜಿ ತಮ್ಮಣ್ಣ, ಡಾಪುರ ಉಪ ವಿಭಾಗಾಧಿಕಾರಿ ಶೈಲೇಜಾ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಮಾನ್ಯ ತಮ್ಮನಗೌಡ್ರೆ, ಮಾನ್ಯ ಶ್ರೀನಿವಾಸ್ ಅವರೇ, ನಾಗನಗೌಡ್ರೆ, ಸಿದ್ದರಾಮಣ್ಣ ಅವರೇ, ಬಿ ಸಿ ಮಂಜು ಅವರೇ, ಜಿಲ್ಲಾಧಿಕಾರಿಗಳಂತ ವೆಂಕಟೇಶ್ ಅವರೇ, ನಾನು 2 ಗಂಟೆ ಒಳಗಾಗಿ ಬರಲೇಬೇಕಾಗಿರೋದ್ರಿಂದ ಯಾವ ಕಾರಣಕ್ಕೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಆದರೆ ನಾರಾಯಣಗೌಡರಿಗೆ ಒಂದ್ಸರಿ ಭರವಸೆಯನ್ನು ಕೊಟ್ಟ ಮೇಲೆ ಇಂಥ ಉಚಿತ ಬೃಹತ್ ಆರೋಗ್ಯ ಮೇಳವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಕೆಲವು ನಿಮಿಷವಾದರೂ ನಾವೆಲ್ಲ ಒಟ್ಟಾಗಿ ಇರಬೇಕು ನಿಮ್ಮ ಜೊತೆಗೆ, ನಾರಾಯಣಗೌಡರ ಜೊತೆಗೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೇನೆ. ಅನೇಕ ಶಾಸಕರನ್ನ ಮುಖಂಡರುಗಳನ್ನು ನಾನು ನೋಡಿದ್ದೇನೆ. ಆದರೆ ನಾರಾಯಣಗೌಡರು ಅಂತ ಒಬ್ಬ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ ರಾಜಕೀಯ ಕ್ಷೇತ್ರದಲ್ಲಿ ಸಿಗುವಂತಹದ್ದು ಅಪರೂಪ. ಅಂತ ಅದು ಕಬ್ಬು ಬೆಳೆಗಾರರ ರೈತರೇನಿದೆ ಅವ್ರ ಸಂಕಷ್ಟಕ್ಕೆ ಇದೊಂದೇ ಮಾರ್ಗ ಇರೋದು, ಬೇರೆ ಯಾವುದು ಮಾರ್ಗ ಇಲ್ಲ. ಆ ದೃಷ್ಟಿಯಿಂದನೂ ಅದ್ರ ಕಡೆ ಗಮನ ಕೊಡಬೇಕು. ಕೊಡ್ತೀನಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಮೊನ್ನೆ ಕೂಡ ರೈತರ ಸಂಘದ ಜೊತೆ ಮಾತಾಡಿದ್ರಿ, ನಾನು ಮುಖ್ಯಮಂತ್ರಿಗಳು ಮಾತಾಡಿದ್ರಿ. ಇಲ್ಲಿ ಹೆಚ್ಚುವರಿಯಾಗಿ ಇರ್ತಕ್ಕಂಥ ರೈತರನ್ನ ಬೇರೆ ರಾಜ್ಯಗಳಿಗೆ ಬೆಳೆದಂತ ಕಬ್ಬು, ಹೆಚ್ಚುವರಿ ಬೆಳೆದಂತ ಕಬ್ಬು ಬೇರೆ ರಾಜ್ಯಗಳಿಗೆ ಕಳಿಸಿ ಅಲ್ಲಿ ಕ್ರಷ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಸಹಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ವಿನಂತಿಯನ್ನು ಕೂಡ ಈಗಾಗಲೇ ನಾನು ಮಾಡಿದ್ದೀನಿ. ಅವರು ಅದನ್ನು ಮಾತಾಡಿ ಅದನ್ನು ಹೇಳ್ತಾರೆ ನಿಮ್ಮ ಜೊತೆ. ಇವತ್ತು ಯಡಿಯೂರಪ್ಪನವರು ಬಂದಾಗೆಲ್ಲ ಕೆ ಆರ್ ಎಸ್ ತುಂಬಿರುತ್ತೆ, ಮುಖ್ಯಮಂತ್ರಿ ಆಗಿಲ್ಲ, ಈಗಲೂ ತುಂಬಿದೆ. ಈಗಲೂ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕೆ ಬೆಳಗ್ಗೆ ಅಧಿಕಾರಿಗಳು ಫೋನ್ ಮಾಡಿದರು ನನಗೆ, ನೀರಾವರಿ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ರು ಬೆಳಗ್ಗೆ 8 ಗಂಟೆಯಲ್ಲಿ. ನಾನು 9 ಮಂಡ್ಯ ಪಾಂಡವಪುರ ಅಯೋಧ್ಯೆ ತೀರ್ಪು ಪ್ರಕಟ ಹಿನ್ನೆಲೆ ಪೊಲೀಸರಿಂದ ಪರೇಡ್ ನಡೆಯಿತು. ಸುಪ್ರೀಂಕೋರ್ಟ್ನಿಂದ ಅಯೋಧ್ಯೆ ತೀರ್ಪು ಪ್ರಕಟವಾದ ಹಿನ್ನೆಲೆಯಲ್ಲಿ ಪಾಂಡವಪುರ ಪೊಲೀಸ್ ಠಾಣೆಯ ಪೊಲೀಸರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪರೇಡ್ ನಡೆಸಿ ಶಾಂತಿ ಕಾಪಾಡಲು ಮನವಿ ಮಾಡಿದರು. ಸಬ್ ಇನ್ಸ್ಪೆಕ್ಟರ್ ಸುಮಾರಾಣಿ ನೇತೃತ್ವದಲ್ಲಿ ಪರೇಡ್ ನಡೆದಿದೆ. ಜೊತೆಗೆ ಭಾರೀ ಧ್ವನಿವರ್ಧಕಗಳನ್ನು ಹಾಕಬಾರದೆಂದು ಸೂಚಿಸಿದ್ದು, ಇವುಗಳ ಉಲ್ಲಂಘಿಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಈದ್ ಮಿಲಾದ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಮುಖ್ಯಸ್ಥರಾದ ಅಲ್ಲಾವುದ್ದೀನ್ ಪೀರ್ಜಾದೆ, ಕುಮಾರ್ ಪಂಚಾಯತಿಯ ಸದಸ್ಯರು ಶಬೀರ್ ಪೀರ್ಜಾದೆ, ಜೈರ್ ಮುಲ್ಲಾ, ಉಸ್ಮಾನ್ ಜಾಫರ್, ರಮೇಶ್ ಕುಣಿಕೇರಿ, ಮುನೀರ್ ಪೀರ್ಜಾದೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ಊಟ ಉಪಚಾರ ಮತ್ತು ಉಪಹಾರ ಎಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಗೋಕಾಕ್ ರೋಡ್ ಸ್ಟೇಷನ್ನಲ್ಲಿ ಅತಿ ವಿಜೃಂಭಣೆಯಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಪೂಜಾರಿ ಅವರು ಅಲಿ ಕೂಲ್ ಡ್ರಿಂಕ್ಸ್ ಹೌಸ್ ಉದ್ಘಾಟನೆಯನ್ನು ಕೂಡ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು. ಪ್ರವಾಹದ ಸಮಯದಲ್ಲಿ ಕಬ್ಬುಗಳು ಸಂಪೂರ್ಣ ಮುಳುಗಿ ಹೋಗಿವೆ ಮತ್ತು ಕಬ್ಬುಗಳಿಗೆ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಹಿಪ್ಪರ್ಗಿ ಕುಳ್ಳಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಜನರು ಸೇರಿದ್ದರು. ಅಚ್ಚಿಗಡಿ ಏನು ಧಾರಣೆ ಆಗಿತ್ತಿಲ್ಲ, ಅದನ್ನು ಕೊಡ್ತೀರಿ ತಿಳಿವಿ ನೀವು. ನಮ್ಮದ ಈ ಡಿಸ್ಟ್ರಿಕ್ಟ್ ಅಂದ್ರೆ ಫ್ಯಾಕ್ಟ್ರಿ ಎಲ್ಲ ತಿಳ್ಕೊರಿ, ಹತ್ತನೇ ಡಿಸ್ಟ್ರಿಕ್ಟ್ ಅಂದ್ರೆ ತಿಳ್ಕೊರಿ. ಅಲ್ಲಿ ಹೆಂಗ ಬೆಲೆ ಅಂದ್ರೆ 18-19 ಬಾಕಿ ಜೈ ಕರ್ನಾಟಕ ಸಂಘಟನೆಯ ತಾಲೂಕು ಯುವ ಘಟಕ ಅಫಸಲ್ಪುರ್ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜೈ ಕರ್ನಾಟಕ ಸಂಘಟನೆಯ ಯುವ ಘಟಕದ ತಾಲೂಕು ಅಧ್ಯಕ್ಷ ಸಿದ್ದರಾಮಯ್ಯ ಸುಲ್ತಾನ್ಪುರ್ ಮಾತನಾಡಿ, ಕರ್ಜಗಿ ಗ್ರಾಮದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಶಾಲಾ ಕೋಣೆಗಳು ಮತ್ತು ಆವರಣ ಸ್ವಚ್ಛತೆ ಕಾಪಾಡಬೇಕು, ಶೌಚಾಲಯ ಇದ್ರೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ, ಇವೆಲ್ಲ ಸಮಸ್ಯೆಗಳು ಒಂದು ವಾರದಲ್ಲಿ ಬಗೆಹರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶಾಲೆಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳೊಂದಿಗೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಜೈ ಕರ್ನಾಟಕ ಸಂಘಟನೆ ಯುವ ಘಟಕ ತಾಲೂಕು ಅಧ್ಯಕ್ಷ ಸಿದ್ದರಾಮ್ ಸುಲ್ತಾನ್ಪುರ್ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಈ ಶಾಲೆಯ ಮಕ್ಕಳು ಬಸ್ ನಿಲ್ದಾಣದಿಂದ
ಹೋಟೆಲ್ಗಳಿಗೆ ಹೋಗಿ ನೀರು ಕುಡಿಯುವಂತಾಗಿದೆ. ಶೀಘ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶಾಲಾ ಕೋಣೆಗಳ ಮತ್ತು ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿನ ಶೌಚಾಲಯ ವ್ಯವಸ್ಥೆ ಇದ್ದರೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಗೋವಾದಿಂದ ಅಕ್ರಮವಾಗಿ ಮದ್ಯ ತೆಗೆದುಕೊಂಡು ಬಂದು ನಗರದಲ್ಲಿ ಮಾರಾಟ ಮಾಡುತ್ತಿದ್ದ ಓರ್ವನನ್ನ ಗೋಕುಲ್ ರೋಡ್ ಪೊಲೀಸರು ಬಂಧಿಸಿ 69.4 ಲೀಟರ್ ಮದ್ಯದ ಬಾಟಲಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಹಳೆ ಹುಬ್ಬಳ್ಳಿ ಬ್ಯಾಳಿ ಹೋಣಿಯ ಕೇಶವ ಪಿ ಎತ್ತಣಿ ಬಂಧಿತನಾಗಿದ್ದು ಇನ್ನೋರ್ವ ಪರಾರಿಯಾಗಿದ್ದಾನೆ. ಗೋಕುಲ್ ರಸ್ತೆ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಎಂಎಂ ಗಡ್ಡಣ್ಣನವರ್ 3 ನವೆಂಬರ್ ಸಂಜೆ ಕರ್ತವ್ಯದಲ್ಲಿದ್ದಾಗ ಅಕ್ಷಯ್ ಕಾಲೋನಿ ವೃತ್ತದಲ್ಲಿ ವೇಗವಾಗಿ ಕಾರು ಹೋಗುತ್ತಿದ್ದಾಗ ಅನುಮಾನಗೊಂಡು ಹಿಂಬಾಲಿಸಿದಾಗ ಕಾರಿನಲ್ಲಿದ್ದ ಇಬ್ಬರು ವಾಹನವನ್ನ ಲಕ್ಷ್ಮೀ ನಾರಾಯಣ ನಗರದ ಆರೋಡ್ ಹೆರಿಟೇಜ್ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ನಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಕಾರು ಪರಿಶೀಲಿಸಿದಾಗ ಅದರ ಹಿಂಬದಿ ಸೀಟಿನಲ್ಲಿ ವಿವಿಧ ಕಂಪನಿಯ ಮದ್ಯದ ಬಾಟಲಿಗಳನ್ನು ಮುಚ್ಚಿಡಲಾಗಿತ್ತು. ನಂತರ ಪೊಲೀಸ್ ಕೇಶವನನ್ನ ಪತ್ತೆ ಮಾಡಿ ವಿಚಾರಿಸಿದಾಗ ವಂಚಿತನೊಂದಿಗೆ ಗೋವಾದಿಂದ ಮದ್ಯದ ಬಾಟಲಿಗಳನ್ನು ಖರೀದಿಸಿ ಅವುಗಳನ್ನು ನಗರದಲ್ಲಿ ಮಾರಾಟ ಮಾಡುವುದಾಗಿ ಬಾಯಿ ಬಿಟ್ಟಿದ್ದಾನೆ. ಗೋಕುಲ್ ರೋಡ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧಿತನನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಲಾಕ್ ಮಾಡಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ. ಯಾದಗಿರಿ ತಾಲೂಕಿನ ಹಳಗೇರ ಗ್ರಾಮದಲ್ಲಿ ಖದೀಮರ ಕೈ ಚಳಕ. ದುಡಿಯಲು ಬೇರೆ ಗ್ರಾಮಗಳಿಗೆ ತೆರಳಿರುವ ಗ್ರಾಮದ ಮಲ್ಲನ್ಗೌಡ, ತೇಜಪ್ಪ ಗೌಡ, ಸಾಹೇಬ್ ಗೌಡ, ಸಿದ್ದಮ್ಮ, ದೇವಪ್ಪ ಹಾಗೂ ನಿಂಗಮ್ಮ ಎಂಬುವರ ಮನೆ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಕಳ್ಳರು ನಗದು ಕದ್ದು ಪರಾರಿಯಾಗಿದ್ದಾರೆ. ಈ ಕುರಿತು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಮುದ್ದು ಮಕ್ಕಳು, ಹಲವಾರು ಗಣ್ಯರು ಸೇರಿ ಒಗ್ಗಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರದರ್ಶನದ ಮೂಲಕ ಬೀಳಿಗೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಮತ್ತು ದೇಶ ಪ್ರೇಮಿಯಾದ ಮಹಾನ್ ವ್ಯಕ್ತಿಯಾದ ಟಿಪ್ಪು ಸುಲ್ತಾನ್ ಪ್ರತಿಮೆಗೆ ಪೂಜಿಸಿ ಸರ್ಕಲ್ ನಿಂದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಬೀಳಿಗೆ ಟಿಪ್ಪು ಸುಲ್ತಾನ್ ಸರ್ಕಲ್ ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ಮುಂದೆ ಬಸವೇಶ್ವರ ನಗರ ಜಗಜ್ಯೋತಿ ಬಸವಣ್ಣನವರಿಗೆ ಮಾಲಾರ್ಪಣೆಯನ್ನ ಮಾಡಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿ ನಂತರ ಮರಳಿ ಟಿಪ್ಪು ಸುಲ್ತಾನ್ ಸರ್ಕಲ್ ವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಲ ಗಣ್ಯ ವ್ಯಕ್ತಿಗಳು ಈ ಜಯಂತಿಯ ಆಚರಣೆ ಬಗ್ಗೆ ಮಾತನಾಡಿದರು. ನೂರುಲಿ ತಹಸೀಲ್ದಾರ್ ಅಸೀಂ ಪೀರ್ ಮುಜಾವರ್, ಎಂಎಂ ಕಾಜಿ ಮೊಹಮ್ಮದ್ ಬಾಗ್ವಾನ್, ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಶ್ರೀ ಅಸ್ಲಾಂ ಖಲೀಫ್, ಸಮೀರ್ ಜುಮನಾಳ್, ಶಾನಾ ಮುಲ್ಲಾ, ಯಾಸಿನ್ ಸದ್ದಾಂ ಹುಸೇನ್ ಮತ್ತು ಅಜರ್ ಬಿಳಗಿ, ಇನ್ನು ಬಿಳಗಿಯ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಬೀಳಿಗೆಯಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯವರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮುಸ್ಲಿಂ ಬಾಂಧವರ ಹಬ್ಬ ಈದ್ ಮಿಲಾದ್ ಆಚರಣೆಗೆ ಹರಿಹರ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ದೇವಸ್ಥಾನ ರಸ್ತೆಯಲ್ಲಿ ಬಂಟಿಂಗ್ಸ್ಗಳಿಂದ ಅಲಂಕರಿಸುವುದನ್ನು ತೆರವುಗೊಳಿಸಲು ಹಲವಾರು ಹಿಂದೂಗಳಿಂದ ಒತ್ತಾಯದ ಹಿನ್ನೆಲೆಯಲ್ಲಿ ವಾತಾವರಣ ಪ್ರಕ್ಷುಬ್ಧವಾಗಿ ಪೊಲೀಸರಿಂದ ಲಘು ಲಾಠಿ ಪ್ರಹಾರದ ಘಟನೆ ನಡೆದಿದೆ. ಮಾಜಿ ಶಾಸಕ ಬಿಪಿ ಹರೀಶ್, ಜಿಲ್ಲಾ ಪಂಚಾಯತ್ ಸದಸ್ಯ ಬಿಎಂ ವಾಗೀಸ್ವಾಮಿ ಮತ್ತು ಜಿಲ್ಲಾ ಪಾಜಿ ಅಧ್ಯಕ್ಷ ವೀರೇಶ್ ಶಾನಗವಾಡಿ ಅವರ ನೇತೃತ್ವದಲ್ಲಿ ಬಿಜೆಪಿ ಬಜರಂಗ ದಳ, ಆರ್ಎಸ್ಎಸ್, ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಸಂಘಟನೆಗಳನ್ನು ಒಳಗೊಂಡ ಮುಖಂಡರುಗಳು ದೇವಸ್ಥಾನದ ರಸ್ತೆಯಲ್ಲಿ ಹಾಕಲಾಗಿರುವ ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವಂತೆ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ಈ ವಿಷಯ ಅರಿತ ಕೆಲವು ಮುಸ್ಲಿಂ ಯುವಕರು ಗುಂಪು ಗುಂಪಾಗಿ ದೇವಸ್ಥಾನ ರಸ್ತೆಯ ತೆರುಗಡೆ ಬಳಿ ಸೇರಿಕೊಂಡಿರುತ್ತಾರೆ.
ಇದೇ ವೇಳೆ ಶಾಸಕ ಎಸ್ ರಾಮಪ್ಪನ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಮತ್ತು ವರ್ಷಕ್ಕೊಮ್ಮೆ ಹಬ್ಬ ಆಚರಿಸುತ್ತಾರೆ, ಹಾಕಿಕೊಳ್ಳಲಿ ಬಿಡಿ ಎಂದು ಪೊಲೀಸರು ಮತ್ತು ಹಿಂದೂ ಸಂಘಟನೆ ಅವರಲ್ಲಿ ತಿಳಿಸಿದಾಗ ಶಾಸಕ ಮತ್ತು ಬಿಪಿ ಹರೀಶ್ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೆದು ನಂತರ ಶಾಸಕರು ಅಲ್ಲಿಂದ ತೆರಳಿದ್ದಾರೆ. ಆದರೆ ಇದಕ್ಕೆ ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಒಪ್ಪದೆ ಹಠ ಹಿಡಿದ ಸಂದರ್ಭದಿಂದ ಪರಿಸ್ಥಿತಿ ಗಂಭೀರವಾಗುತ್ತಾ ಸಾಗಿದೆ ಮತ್ತು ಅವರೆಲ್ಲರೂ ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿ ಪ್ರಚೋದಿಸಲು ಪ್ರಾರಂಭಿಸಿದ್ದಾರೆ. ಈ ವೇಳೆಗಾಗಲೇ ಸುಮಾರು ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಸಹ ಜಮಾವಣೆಗೊಂಡಿದ್ದಾರೆ. ಆ ಸಮಯದಲ್ಲಿ ಅದೇ ರಸ್ತೆಯಲ್ಲಿದ್ದ ಬಂಟಿಂಗ್ಸ್ ಒಂದನ್ನು ಯಾರೋ ಕಿತ್ತಿದ್ದಾರೆ. ಆಗ ಘರ್ಷಣೆ ಪ್ರಾರಂಭವಾಗಿದೆ. ಪೊಲೀಸ್ ಸಿಬ್ಬಂದಿಗಳು ತಡೆಯಲು ಪ್ರಯತ್ನಿಸಿದಾಗಲೂ ಉದ್ರಿಕ್ತ ಗುಂಪು ಸುಮ್ಮನಿದ್ದಾಗ ಲಘು ಲಾಠಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ. ಈ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತರಾಯ, ಡಿವೈಎಸ್ಪಿ ಮಂಜುನಾಥ್ ಗಂಗಳ್ ಅವರ ಸ್ಥಳದಲ್ಲಿ ಮೊಕ್ಕಂ ಮಾಡಿದ ಎಸ್ಪಿ ರಾಜು ಅವರಿಂದ ಮಾಹಿತಿಯನ್ನ ಪಡೆದು ಅವಲೋಕಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಂತರ ಅವರ ಆದೇಶದ ಮೇರೆಗೆ ನಗರದಲ್ಲಿ ಒಂದು ದಿನ ಪ್ರತಿಬಂಧಾಜ್ಞೆ ಜಾರಿಗೊಳಿಸಿರುವುದಾಗಿ ಘೋಷಣೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ನಂತರ ಸಿಪಿಐ ಅವರ ಕಚೇರಿಯಲ್ಲಿ ಉಭಯ ಮುಖಂಡರುಗಳೊಂದಿಗೆ ಶಾಂತಿ ಸಭೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಎಂ ವಸಂತ್, ಎಲ್ಬಿ ಹನುಮಂತಪ್ಪ, ಅಬಿದ್ ಅಲಿ, ಕೆ ಮರಿದೇವ, ಅಲ್ತಮಾಷ್, ಬಾಬುಲಾಲ್, ರಾಜೂರು ಕೊಡೆ ಚಂದ್ರಶೇಖರ್ ಪೂಜಾರಿ, ಬಾತಿ ಚಂದ್ರಶೇಖರ್, ಎನ್ ರಜನಿಕಾಂತ್, ಆಟೋ ಹನುಮಂತಪ್ಪ ಅಲ್ಲದೆ ಅನೇಕ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರುಗಳು ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಎತ್ತ ನೋಡಿದರತ್ತ ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಕಲ ಭಕ್ತರ ಆರಾಧ್ಯ ದೈವ ಸುಕ್ಷೇತ್ರ ಗೊಟ್ಟಂ ಗೊಟ್ಟ ತಪೋವನದ ಭಕ್ತ ಪ್ರಭು ದೇವರ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಅರಣ್ಯವು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಭಕ್ತ ಪ್ರಭು ದೇವರ ದರ್ಶನ ಪಡೆಯಲು ಬಂದ ಭಕ್ತರು ದೇವಾಲಯದಲ್ಲಿ ಬಂದರೆ ಸಾಕು, ಪಕ್ಕದಲ್ಲಿರುವ ಚಂದ್ರಂಪಳ್ಳಿ ಜಲಾಶಯದ ನೀರಿನ ನೋಟವು ಪ್ರವಾಸಿಗರಿಗೆ ಆನಂದ ತರುತ್ತದೆ. ಸುಮಾರು ವರ್ಷಗಳ ಹಿಂದೆ ಗೊಟ್ಟಂ ಗುಟ್ಟದ ತಪೋವನದಲ್ಲಿ ಪಾಂಡವರು ನೆಲೆಸಿ ಹೋಗಿದ್ದಾರೆ ಎಂದು ಹಿರಿಯರು ಹೇಳುತ್ತಾರೆ. ಇಲ್ಲಿಗೆ ಬರುವ ಪ್ರವಾಸಿಗರು ತಪೋವನದಲ್ಲಿ ಸುಂದರವಾದ ಭಕ್ತ ಪ್ರಭು ದೇವಾಲಯದ ಪಕ್ಕದಲ್ಲಿ ಅರಣ್ಯ ಇಲಾಖೆಯು ನಿರ್ಮಿಸಿದ ಉದ್ಯಾನವನ ಹಾಗೂ ಪಾದಗಟ್ಟಿ ಇತರೆಗಳನ್ನ ಕಣ್ಣು ತುಂಬಿಕೊಂಡು ಆನಂದ ಪಡುವಂತಾಗಿದೆ. ಇದೇ ನವೆಂಬರ್ 12ರಂದು ಗೌರಿ ಹುಣ್ಣಿಮೆಯ ದಿನದಂದು ತಪೋವನದಲ್ಲಿ ಭಕ್ತ ಪ್ರಭುಗಳ ಅದ್ದೂರಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ದೇವಾಲಯದ ಸಮಿತಿಯು ಚಿಂಚೋಳಿಯಿಂದ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತಾದಿಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಒಟ್ಟಾರೆಯಾಗಿ ದೇವಾಲಯದ ಸುತ್ತಮುತ್ತಲು ಇರುವ ಹಚ್ಚ ಹಸಿರಿನಿಂದ ಕೂಡಿದ ಅರಣ್ಯದ ಸೊಬಗಿನಿಂದ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ಚಿಂಚೋಳಿ ತಾಲೂಕಿನ ಪಕ್ಕ ಪ್ರಭು ಈ ಭಾಗದ ನಡೆದಾಡುವ ದೇವರು. ಅವರು ಗೊಟ್ಟಂಕೊಟ್ಟಿಯಲ್ಲಿ ತಪಸ್ಸನ್ನು ಮಾಡಿ ಕರ್ಕನಳೆಯಲ್ಲಿ ದೇಹ ಬಿಟ್ಟಿದ್ದರಿಂದ ಈ ಒಂದು ಭಾಗದಲ್ಲಿ ಅವರದೇ ಆಗಿರ್ತಕ್ಕಂಥ ಧರ್ಮದ ಮೇಲೆ ಸಾವಿರಾರು ಭಕ್ತರು ಇವತ್ತು ಅವರು ಬೇಡಿಕೊಂಡಿರ್ತಕ್ಕಂಥ ಭಕ್ತಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರಾದರೂ ದೇವರಿದ್ದರೆ ಬಕ್ಕಪ್ರಭು ದೇವಸ್ಥಾನ. ಈಗ ಬಕ್ಕಪ್ರಭು ಅವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸಾವಿರಾರು ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿ ಬಕ್ಕಪ್ರಭು ದರ್ಶನ ಪಡೆಯಬೇಕೆಂದು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ. ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ರಸ್ತೆ ಹದಗೆಟ್ಟು ಹೋಗಿದೆ. ತುಂಗಳ ಗ್ರಾಮದಿಂದ ಶೂರ್ಪಾಲಿ ಹಾಗೂ ಜಂಬಗಿ ಹಾಗೂ ತುಬುಚಿಗೆ ಹೋಗುವ ಮುಖ್ಯ ರಸ್ತೆ ಇದಾಗಿದೆ. ಇದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಎಲ್ಲಿ ನೋಡಿದ್ರಲ್ಲಿ ಬರೀ ತೆಗ್ಗುಗಳು ಕಾಣ ಸಿಗುತ್ತವೆ. ಈ ರಸ್ತೆಗೆ ಹಣ ಮಂಜೂರಾದರೂ ಕೂಡ ಹಣವನ್ನ ಬೇರೆ ರಸ್ತೆ ಮಾಡಲು ಬಳಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಇದು ಇವತ್ತಿನ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.